ಬೆಂಕಿ ಸಾಂಗ್ನ ನನಗೋಸ್ಕರ ಕ್ರಿಯೇಟ್ ಮಾಡಿದಂಥ ಕುಪ್ಪನ್ ದಾಸ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಶಮನ್ ನಾಗರಾಜ್ ಅವರು ಈ ಸಾಂಗನ್ನ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಸಾರಿ ಬರ್ದಿರೋದಲ್ವಾ, ಐ ಆಮ್ ಸೋ ಸಾರಿ, ಐ ಆಮ್ ಸೋ ಸಾರಿ. ಓಕೆ, ಬೆಂಕಿ ಬಂತು, ಬೆಂಕಿ ಸಾಂಗನ್ನ ನೋಡಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಕುಪ್ಪನ್ ದಾಸ್ ಪ್ರೊಡಕ್ಷನ್ ಹೌಸಿಂದ ಇದು ಮೊದಲನೇ ಕೊಡುಗೆ ಅಂತ ಹೇಳಬಹುದು. ನನ್ನ ಒಂದು ಆಬ್ಸೆನ್ಸಲ್ಲಿ ನನಗೋಸ್ಕರ ಬರೆದಂಥ ಸಾಂಗ್, ನನಗೆ ತುಂಬ ಆ್ಯಪ್ಟ್ ಆಗಿದೆ ಅಂತ ಬರೆದಿರೋಂಥವರು ಶಮಂತ್ ನಾಗರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಅಷ್ಟು ಅರ್ಥ ಮಾಡಿಕೊಂಡು ಈ ಅಷ್ಟು ಒಳ್ಳೆ ಪದಗಳನ್ನು ಹಾಕಿ ನನಗೋಸ್ಕರ ಸಾಂಗ್ನ ಬರೆದಿದ್ದಕ್ಕೆ. ಆ್ಯಂಡ್ ಶಶಾಂಕ್ ಶೇಷಗಿರಿ ಸರ್, ನೀವು ತುಂಬ ಚೆನ್ನಾಗಿ ಹಾಡಿದ್ದೀರಾ. ಆ್ಯಂಡ್ ಆ ಲೈನ್ನ ಬೆಂಕಿ ಬಂತು ಬೆಂಕಿ ಅಂತ ಕೇಳಿಸ್ಕೊಳ್ಳೋದಕ್ಕೇ ಒಂದು ಜೋಶ್ ಬರುತ್ತೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆರ್ ಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಕುಪ್ಪನ್ ದಾಸ್ ಹೆಸರಲ್ಲಿ ಈ ಒಂದು ಕುಪ್ಪನ್ ದಾಸ್ ಬ್ರ್ಯಾಂಡ್ ಏನು ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಅದೇ ಒಂದು ಪ್ರೊಡಕ್ಷನ್, ಅದೇ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಆಗಿದೆ. ಸೊ ಇದರಿಂದ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ A2ನಲ್ಲಿ ಇದು ಅವೈಲಬಲ್ ಇದೆ. ನನಗೆ ತುಂಬ ಖುಷಿ ಕೊಟ್ಟಂಥ ಸಾಂಗ್ ಇದು, ನನ್ನ ಮೇಲೆ ನನ್ನ ಆಬ್ಸೆನ್ಸಲ್ಲಿ ನನಗೋಸ್ಕರ ಬರೆದಂಥದ್ದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಎಲ್ಲ ಅಭಿಮಾನಿಗಳು ಇದನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಅಭಿಮಾನಿ ರೀತಿಯಲ್ಲೇ ನಾನು ಇದನ್ನು ನೋಡಿದ್ದೀನಿ. ಆ್ಯಂಡ್ ನಾರ್ಮಲ್ ಒಂದು ಸಾಂಗ್ನ ನೋಡಿದ್ರೆ ಹೇಗೆ ಒಂದು ರಿಯಾಕ್ಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಖುಷಿ ಆಯಿತು ಅಂತಂದರೆ, ನನ್ನ ಮೇಲೆ ಬರೆದಂಥ ಸಾಂಗ್ ಅನ್ನೋದಕ್ಕೋಸ್ಕರ ಇನ್ನೂ ಜಾಸ್ತಿ ಖುಷಿಯಾಗಿದೆ. ಎಷ್ಟೇ ಡಿಸಪಾಯಿಂಟ್ಮೆಂಟ್ ಇದ್ರೂ ಈ ಒಂದು ಸಾಂಗ್ ಕೇಳಿದಾಗ ಜೋಶು ಹುಮ್ಮಸ್ಸು ಎಲ್ಲ ತಂತಾನೆ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.